ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ಡಿಕೆಶಿ ತಿರುಗೇಟನ ಕೊಟ್ಟಿದ್ದಾರೆ. ದೆಹಲಿಗೆ ಹೋಗಿ ಏನ್ ಮಾಡ್ ಬಂದ್ರಿ ಅಂತ ಗೊತ್ತು. ನನ್ನ ವಿರುದ್ಧ ದೆಹಲಿಯಲ್ಲಿ ಎರಡು ಪಕ್ಷಗಳಿಂದ ಷಡ್ಯಂತ್ರ ನಡೀತಾ ಇದೆ. ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಡಿಕೆಶಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕುಮಾರಸ್ವಾಮಿ ಒಳ್ಳೆ ನಾಯಕರು, ಸಾಹಿತಿ. ಕುಮಾರಸ್ವಾಮಿ ಏನೇನು ಹೇಳ್ತಾರೋ ಹೇಳಲಿ, ಕುಮಾರಸ್ವಾಮಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅಂತ ಕೆಪಿಸಿಸಿ ಡಿಕೆಶಿ ತಿರುಗೇಟನ್ನು ಕೊಟ್ಟಿರೋದು. ಕೆಪಿಸಿಸಿ ಅಧ್ಯಕ್ಷರು ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ದೆಹಲಿಗೆ ಹೋಗಿ ಏನೇನು ಮಾಡಿ ಬಂದ್ರಿ ಅಂತ ಗೊತ್ತಿದೆ ಅನ್ನೋದಾಗಿ ಈ ಹಿಂದೆ ಎಚ್ಡಿಕೆ ಅವರು ಟ್ವೀಟ್ ಅನ್ನು ಮಾಡಿದ್ರು. ಕುಮಾರಸ್ವಾಮಿ ಅವರು ಬಹಳ ಹಿರಿಯರಿದ್ದಾರೆ, ಬುದ್ಧಿವಂತರಿದ್ದಾರೆ, ಸಾಹಿತಿಗಳಿದ್ದಾರೆ, ಬಹಳ ರಾಜಕಾರಣದಲ್ಲಿ ಅನುಭವ ಇದೆ ಅವರಿಗೆ, ಒಳ್ಳೆ ಸ್ಟ್ರಾಂಗ್ ಪೊಲಿಟಿಕಲ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ. ಹೋರಾಟಗಾರರು, ಇಡೀ ಕುಟುಂಬನೇ ಹೋರಾಟಗಾರರು, ನಮ್ದೇನು ತಗರಲ್ಲೇನಿಲ್ಲ. ಸಾಹಿತ್ಯ ನಿರ್ದೇಶನ ಎಲ್ಲ ಕೂಡ ಇದೆ. ಫಿಲಮ್ ಪ್ರೊಡ್ಯೂಸರು ಇದ್ದಾರೆ, ಫಿಲಮ್ ಡೈರೆಕ್ಟರ್ ಇದ್ದಾರೆ. ಎಲ್ಲ ಯಾವ ಸಂದರ್ಭದಲ್ಲಿ ಏನೇನು ಹೇಳಬೇಕು ಅವ್ರಿಗೆಲ್ಲ ಭಾಳ ಚೆನ್ನಾಗಿ ಗೊತ್ತಿದೆ. ನಾನು ಕನಕಪುರದಿಂದ ಬಂದವನು, ನೀವು ಬನ್ನಿ, ಇವತ್ತು ಹೋಗ್ತಾ ಇದ್ದೀನಿ ಮೇಕೆದಾಟಿಗೆ. ನಂದು ಭೂಮಿ ಇದೆ, ಒಂದು ಹಳೆಯ ಕೋಟೆ ಇದೆ, ಎಲ್ಲ ಬಿದೋಗಿದೆ ಕೋಟೆ. ಇನ್ನೇನು ತಗರಲ್ಲೇನು ಮಾಡೋಕ್ಕಾಗಲ್ಲ, ಎಲ್ಲ ಜಮೀನು ಹೋಗ್ತದೆ. ಈ ನಾಡು ಹಿತಕ್ಕೋಸ್ಕರ ತ್ಯಾಗ ಹೋರಾಟಕ್ಕೆ ನಾನಲ್ಲ, ನನ್ನ ಪಕ್ಷ ಬದ್ಧವಾಗಿದೆ. ಮೊದಲಿಂದ ನಮ್ಮದೊಂದು ಹಿಸ್ಟ್ರಿ ಇದೆ. ಅವರೇನೇನು ಟ್ವೀಟ್ ಮಾಡಿದ್ದಾರೆ ಅದಕ್ಕೆ ಉತ್ತರ ಕೊಡಲೇಬೇಕಾಗ್ತದೆ. ಯಾಕೆಂದರೆ ಜನರಿಗೆ ನಾವು ಕೊಡಲಿಲ್ಲ ಅಂತಂದರೆ ಭಾಳ ಸಾಹಿತ್ಯ ಲೋಕದ ಶಬ್ದಗಳ ಕೋಶ ಭಾಳ ಅಡಗಿದೆ. ನಾನು ಕೂಡ ಸ್ವಲ್ಪ ಅವರಿಂದ ಕಲ್ತ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕಾಪಿ ಮಾಡೋದು ಕಲ್ತ್ಕೋಬೇಕೀಗ. ನಾನು ಪಂಚ ಕಟ್ಟೋದು ಈಗ ಪ್ರೈಮ್ ಮಿನಿಸ್ಟರ್ ಹತ್ರ ಮೋದಿ ಸಾಹೇಬ್ರ ಹತ್ರ ಕಾಪಿ ಮಾಡಿದ್ದೀನಿ ಅಂತ ಕೂಡ ಹೇಳಿದ್ದಾರೆ. ನನಗೆ ಏನಪ್ಪ ಅಂದರೆ ಆಶ್ಚರ್ಯ, ನಮ್ಮ ಕುಮಾರಣ್ಣಂದು ನನಗೆ ಆಯಿತು, ಟೀಕೆ ಮಾಡಲಿ, ರಾಜಕಾರಣ ಗೆಲುವು ಸೋಲು ರಾಜಕೀಯದಲ್ಲಿ ಇರ್ತದೆ, ಏನು ಪರ್ಮನೆಂಟ್ ಇಲ್ಲ. ನಾನೇನು ಗೌಡ್ರ ಮೇಲೆ ಸೋಲಿಲ್ವೇ, ಸೋಲಿನಲ್ಲೂ ಅನುಭವ ಆಗ್ತದೆ, ಗೆದ್ದಿದ್ರಲ್ಲೂ ಕೆಲವು ಅನುಭವ ಆಗ್ತದೆ, ರಾಜಕಾರಣ ಬೇರೆ. ಈಗ ಚನ್ನಪಟ್ಟಣದಿಂದ ಫೈರಿಂಗ್ ಆಗೋಯ್ತು ಅಂಥೇಳಿ ಎಸ್ ಎಲ್ ಕೃಷ್ಣರಾವ್ ಇಲ್ಲಿ ಪಾದಯಾತ್ರೆ ಮಾಡಿದ್ರು, ಗಂಗಾಧರ ಕೊಲೆ ಪ್ರಕರಣ ಬಂತು, ಪಾದಯಾತ್ರೆ ಮಾಡಿದ್ರು, ತಲೆ ಮೇಲೆ ಸೀಮೆಣ್ಣೆ ಡಬ್ಬ ಇಟ್ಕೊಂಡು ಹೋರಾಟ ನಡೆಸಿದ್ದಾರೆ, ಪ್ರತಿಭಟನೆ ನಡೆಸಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯವರು, ನಾವು ಕೂಡ ಯಾರೋ ಸವಾಲು ಕರೆದ ಅಂತ ಅಂದ್ಬಿಟ್ಟು, ನಾವು ಕೂಡ, ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದೆ, ದೇಶಪಾಂಡೆ ಅಧ್ಯಕ್ಷರಿದ್ದರು, ಸಿದ್ದರಾಮಯ್ಯ ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದರು, ನಾವು ಪಾದಯಾತ್ರೆ ಮಾಡಿದ್ರು. ದೇಶ ಉದ್ದಗಲಕ್ಕೂ ಚಂದ್ರಶೇಖರ್ ಅವರು ಮಾಡಿದ್ದಾರೆ, ಇದೇ ದೇವೇಗೌಡರು ಬಿ ಜಿ ಆರ್ ಸಿಂಧ್ಯಾ ಎಲ್ಲ ಸೇರಿ ಭಾರತ ಯಾತ್ರೆ ಮಾಡಿರ್ತಾ ನಮ್ಮ ಕನಕಪುರದಲ್ಲೂ ಕೂಡ ಜಮೀನು ಪರ್ಚೇಸ್ ಮಾಡಿದ್ರು ಮಳವಾಡಿಲಿ, ನಮ್ಮ ಕನಕಪುರದಲ್ಲಿ. ಇವೆಲ್ಲ ಹೋರಾಟದ ಮೈಲಿಗಲ್ಲುಗಳು. ಈಗ ಬಿ ಜೆ ಪಿಯವರು ರಥಯಾತ್ರೆ ಮಾಡಿದ್ದಾರೆ, ಜಗನ್ಮೋಹನ್ ರೆಡ್ಡಿ ಅವರು ಕೂಡ ಪಾದಯಾತ್ರೆ ಮಾಡಿದ್ದಾರೆ, ರಾಜಶೇಖರ ರೆಡ್ಡಿ ಮಾಡಿದ್ದಾರೆ. ಈಗ ರೈತರು 108 ದಿನ, ಒಂದು ವರ್ಷ 108, ಒಂದು ಕಾಲು ವರ್ಷ ರೈತರು ಮಾಡಿದ್ರು. ಕೆಲವ್ರು ಫಲ ಸಿಕ್ಕಿದೆ, ಕೆಲವ್ರು ಫಲ ಸಿಕ್ಕಿಲ್ಲ. ಪಾಪ ರೈತರುಗಳು ಕೂಡ ಹೋರಾಟ ಮಾಡಿದ್ದಾರೆ, ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಕೂಡ ಹೋರಾಟ ಮಾಡಿದ್ದಾರೆ. ಎಲ್ಲರಿಗೂ ಫಲ ಸಿಕ್ಕಬೇಕು ಅಂತೇನಿಲ್ಲ, ಆದರೆ ಪಂಚೆ ಕಟ್ಟೋದಕ್ಕೂ, ನಾನು ಶರ್ಟ್ ಹಾಕೊಳ್ಳೋದಕ್ಕೂ, ನಮಸ್ಕಾರ ಮಾಡೋದಕ್ಕೂ. ಡಿಕೆಶಿ ಅವರು ಹೋಲ್ಸೇಲ್ ತಿರುಗೇಟನ್ನ ಕೊಟ್ಟಾಗಿದೆ. ಹಿಂದೆ ಪಂಚಕಟ್ಟಿ ಪೂಜೆ ಮಾಡಿದಕ್ಕೂ ಟೀಕೆಯನ್ನ ಮಾಡಿದ್ರು. ಸೊ ಆ ವಿಚಾರವಾಗಿಯೂ ಹೇಳಿದ್ರು, ಅದನ್ನ ನಾನು ಮೋದಿಯಿಂದ ಕಾಪಿ ಮಾಡಿದ್ರೆ ಇದೀಗ ಸಾಹಿತ್ಯ ಹೇಗೆ ಬರಿಬೇಕು ಅನ್ನೋದನ್ನ ಎಚ್ ಡಿ ಕೆ ಅವರಿಂದ ಕೇಳಿ ಕಲಿಯೋದು ಬಹಳಷ್ಟಿದೆ ಅಂತ. ಇಲ್ಲಿ ಮೇಕೆದಾಟು ವಿಚಾರ ಬಹಳಷ್ಟು ತಿರುವನ್ನ ಪಡೆದುಕೊಳ್ತಾ ಇದೆ. ರಾಜಕೀಯ ಲೆಕ್ಕಾಚಾರಗಳೇ ಮೇಲಾಗ್ತಾ ಇದ್ದಾವೆ, ಒಬ್ರು ಮೇಲೆ ಒಬ್ರು ಕೆಸರೆಚ್ಚಾಟ. ಜೊತೆಗೆ ಎಚ್ ಡಿ ಕೆ ಅವರು ಮೊದಲನೇದಾಗಿ ಟ್ವೀಟ್ ಅನ್ನ ಮಾಡಿದ್ರು. ಟ್ವೀಟ್ನಲ್ಲಿ ಕಂಪ್ಯಾರಿಸನ್ ಬಹಳ
ಚೆನ್ನಾಗೆ ಇತ್ತು ಪಾಪ ತೊಳೆಯುವ ತಾಯಿ ಲೋಕಪಾವನಿ ಈಗ ಓಟಿನ ದಾಳವಾಗ್ತಿರೋದು ನಾಡಿನ ದುರ್ದೈವ ಅನ್ನೋದಾಗಿ ಟ್ವೀಟ್ ಅನ್ನು ಮಾಡಿದ್ರು ಅದಕ್ಕೆ ಡಿಕೆಶಿ ಅವರು ಸರಿಯಾಗಿ ತಿರುಗೇಟನ್ನು ನೀಡಿದ್ದಾರೆ।